ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 2005ರಲ್ಲಿ ತೆರೆ ಕಂಡ ದಿ ಬೌ ಎನ್ನುವ ಕೊರಿಯನ್ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ. ಒಬ್ಬ ಚಿಕ್ಕ ಹುಡುಗಿಯನ್ನ ಅವಳು 6 ವರ್ಷ ಇರುವಾಗ ಕರೆದುಕೊಂಡು ಬಂದು ಅವಳಿಗೆ 17 ವರ್ಷ ದಾಟಿದ ನಂತರ ಫ್ರೆಶ್ ಆಗಿ ಮದುವೆ ಮಾಡಿಕೊಳ್ಳೋಣ ಅಂತ ಅನ್ಕೊಳ್ತಾನೆ ಒಬ್ಬ ಮುದುಕ. ಆದರೆ ಆ ಮುದುಕನ ಲೈಫ್ನೊಳಗಡೆ ಒಬ್ಬ ಟೀನೇಜ್ ಹುಡುಗ ಬಂದ ನಂತರ ಏನ್ ನಡೆದಿದೆ ಎನ್ನುವುದು ಈ ಕಥೆಯಲ್ಲಿನ ಉಳಿದಿರುವ ಅಂಶ. ಸೊ ಇದನ್ನ ತಿಳಿದುಕೊಳ್ಳುವ ಮುಂಚೆ ಸ್ನೇಹಿತರೆ, ನಮ್ಮ ಈ ಹೊಸ ಚಾನಲ್ ಆದ ಮೂವಿ ಮನೆಯನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮೂವಿ ಒಳಗಡೆ ಎಂಟರ್ ಆದರೆ ಮೂವಿ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಮುದುಕ ವಯಲಿನ್ ನ ಪ್ಲೇ ಮಾಡ್ತಾ ಇರ್ತಾನೆ. ಅಲ್ಲೇ 16 ವರ್ಷದ ಒಬ್ಬ ಹುಡುಗಿ ಅವನು ಪ್ಲೇ ಮಾಡುತ್ತಿರುವ ಮ್ಯೂಸಿಕ್ ನ ಕೇಳ್ತಾ ಇರ್ತಾಳೆ. ಇವರಿಬ್ಬರು ಅನೇಕ ವರ್ಷಗಳಿಂದ ಸಮುದ್ರದಲ್ಲಿರುವ ಹಡಗಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಹಡಗು ಒಂದು ಪೇಡ್ ಟೂರಿಸ್ಟ್ ಬೋಟ್, ಅಂದ್ರೆ ಫಿಶಿಂಗ್ ಮಾಡುವುದಕ್ಕೆ ಸಮುದ್ರವನ್ನ ನೋಡುವುದಕ್ಕೆ ಬಂದಿರುವ ಟೂರಿಸ್ಟ್ ಗಳನ್ನ ಒಂದು ಚಿಕ್ಕ ಬೋಟ್ ನಲ್ಲಿ ಹತ್ತಿಸಿಕೊಂಡು ಬಂದು ಅವರ ಫಿಶಿಂಗ್ ಮುಗಿದ ನಂತರ ಮತ್ತೆ ಹೋಗಿ ಡ್ರಾಪ್ ಮಾಡಿ ಬರ್ತಾ ಇರ್ತಾರೆ ಮುದುಕ. ಈ ತರ ಬಂದಿರುವ ದುಡ್ಡಿನಿಂದನೇ ಅವರು ಜೀವನ ಮಾಡ್ತಾ ಇರ್ತಾರೆ. ಇನ್ನು ಆ ಹುಡುಗಿ ವಿಷಯಕ್ಕೆ ಬಂದ್ರೆ, ಈ ಹುಡುಗಿ ತನಗೆ 6 ವರ್ಷ ಇರುವಾಗಿನಿಂದ ಇದೇ ಹಡಗಿನಲ್ಲಿ ಆ ಮುದುಕನ ಜೊತೆ ಕೂಡಿ ಬದುಕ್ತಾ ಇರ್ತಾಳೆ. ಅವಳಿಗೆ ಅಟ್ ಲೀಸ್ಟ್ ಹೊರಗಿನ ಪ್ರಪಂಚ ಹೇಗಿರುತ್ತೋ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಈ ಮುದುಕ ಅವಳನ್ನ ಹಾಗೆ ಬೆಳೆಸಿರ್ತಾನೆ. ಈ ಹುಡುಗಿಗೆ 17 ವರ್ಷ ಮುಗಿದ ನಂತರ ಅವಳನ್ನ ಮದುವೆ ಮಾಡಿಕೊಂಡು ಫ್ರೆಶ್ ಆಗಿ ಎಂಜಾಯ್ ಮಾಡಬೇಕು ಅನ್ನುವುದು ಈ ಮುದುಕನ ಬಯಕೆ. ಆದ್ದರಿಂದ ಕ್ಯಾಲೆಂಡರ್ ನ ನೋಡುತ್ತಾ ಪ್ರತಿದಿನ ದಿನಗಳನ್ನ ಎಣಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇವರ ಮದುವೆಗೆ ಬೇಕಾಗಿರುವ ವಸ್ತುಗಳನ್ನ ಕೂಡ ಮೊದಲೇ ಅರೇಂಜ್ ಮಾಡ್ಕೊಳ್ತಾ ಇರ್ತಾನೆ. ಈ ಮುದುಕನ ಬೋಟ್ಗೆ ಫಿಶಿಂಗ್ಗೋಸ್ಕರ ಅನೇಕ ತರಹದ ಟೂರಿಸ್ಟ್ ಗಳು ಬರ್ತಾ ಇರ್ತಾರೆ. ಆದ್ರೆ ಒಂದು ದಿನ ಅಲ್ಲಿಗೆ ಬಂದಿರುವ ಇಬ್ಬರು ಟೂರಿಸ್ಟ್ ಗಳು ಆ ಹುಡುಗಿನ ಕಾಡಿಸ್ತಾರೆ. ಚಿಕ್ಕವಳಿರುವಾಗಿನಿಂದ ಹೊರಗಿನ ಪ್ರಪಂಚ ನೋಡದೆ ಇರುವ ಆ ಹುಡುಗಿಗೆ ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುವುದಿಲ್ಲ. ಸೊ ಅವರು ಏನ್ ಅಂತಿದ್ದಾರೋ ಕೂಡ ಅರ್ಥವಾಗದೆ ಹಾಗೆ ನಗ್ತಾ ಇರ್ತಾಳೆ. ಇವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಎಲ್ಲಿ ಬೇಕಂದ್ರೆ ಅಲ್ಲಿ ಟಚ್ ಮಾಡ್ತಾ ಇವರನ್ನ ಸಡನ್ ಆಗಿ ಒಂದು ಬಾಣ ಬಂದು ಅವರ ನಡುವೆ ಬಂದು ಹಾದು ಹೋಗುತ್ತೆ. ತಕ್ಷಣ ಶಾಕ್ ಆಗಿರುವ ಟೂರಿಸ್ಟ್ ಗಳು ಆ ಬಾಣನ ಹಾಕಿರೋದು ಯಾರು ಅಂತ ನೋಡಿದ್ರೆ ಆ ಮುದುಕನೇ ಆಗಿರ್ತಾನೆ. ಆದ್ದರಿಂದ ಭಯಪಟ್ಟಿರುವ ಟೂರಿಸ್ಟ್ ಗಳು ಎಲ್ಲ ಮುಚ್ಚಿಕೊಂಡು ಬಂದಿರುವ ಕೆಲಸ ನೋಡ್ಕೊಳ್ತಾರೆ. ಆವಾಗ ಅಲ್ಲಿ ಪಕ್ಕದಲ್ಲಿರುವ ಆ ಫ್ರೆಂಡ್, ಆ ಮುದುಕ ಯಾರು, ಆ ಹುಡುಗಿಗೆ ಅಜ್ಜನ ಅಂತ ಕೇಳಿದ್ರೆ, ಅಲ್ಲ, ಆ ಹುಡುಗಿಗೆ ಮುಂದೆ ಆಗುವ ಗಂಡ ಅವಳನ್ನ 6 ವರ್ಷ ಇರುವಾಗಿನಿಂದ ಇಲ್ಲೇ ಬೆಳೆಸ್ತಾ ಇದ್ದಾನೆ, ಅವಳಿಗೆ 17 ವರ್ಷ ಮುಗಿದ ನಂತರವಷ್ಟೇ ಅವನು ಮದುವೆ ಮಾಡ್ಕೊಳ್ತಾನೆ ಅಂತ ಹೇಳುವಷ್ಟರಲ್ಲಿ ಅವನ ಫ್ರೆಂಡ್ಗೆ ಫ್ಯೂಸ್ ಗಳು ಕಿತ್ತೋಗ್ತವೆ. ಆ ಮುದುಕನಿಗೆ ಜಾತಕ ನೋಡಲು ಕೂಡ ಬರುತ್ತೆ. ಸೊ ಸೇಮ್ ಟೂರಿಸ್ಟ್ ಮುದುಕನ ಹತ್ತಿರಕ್ಕೆ ಬಂದು, ನನ್ನ ಹೆಂಡತಿ ಯಾರ ಜೊತೆ ಅಫೇರ್ ಇಟ್ಟುಕೊಂಡಿದ್ದಾಳೆ ಎನ್ನುವ ಡೌಟ್ ಇದೆ ನನಗೆ, ನನ್ನ ಹೆಂಡತಿ ನನ್ನ ಜೊತೆನೆ ಇರ್ತಾಳೆ, ಇಲ್ಲ ಅಂದ್ರೆ ಅವನ ಜೊತೆ ಓಡಿ ಹೋಗ್ತಾಳ, ಸ್ವಲ್ಪ ಜಾತಕ ನೋಡಿ ಹೇಳು ಅಂತ ಹೇಳ್ತಾನೆ. ಆದ್ರೆ ಆ ಮುದುಕ ಜಾತಕ ಹೇಳುವ ಸ್ಟೈಲ್ ಚೂರು ಡಿಫ್ರೆಂಟ್ ಆಗಿರುತ್ತೆ. ಆ ಬೋಟ್ ಮೇಲೆ ಇರುವ ಬುದ್ಧನ ಪೇಂಟಿಂಗ್ ಮೇಲೆ ಆ ಹುಡುಗಿ ಉಯ್ಯಾಲೆಯಲ್ಲಿ ಸ್ವಿಂಗ್ ಆಗ್ತಾ ಇರ್ತಾಳೆ. ಆವಾಗ ಮುದುಕ ಚಿಕ್ಕ ಬೋಟ್ ನಿಂದ ಆ ಮುದುಕ ಒಂದೊಂದು ಬಾಣವನ್ನ ಹಾಕ್ತಾ ಇರ್ತಾನೆ. ಆ ಗುರಿ ಚೂರು ಮಿಸ್ ಆದ್ರೂ ಬಾಣಗಳು ಆ ಹುಡುಗಿಗೆ ತಲುಪುವ ಚಾನ್ಸ್ ಇರುತ್ತೆ. ಆದರೂ ಕೂಡ ತಾನು ಚೂರು ಭಯಪಡೋದಿಲ್ಲ. ಇದನ್ನೆಲ್ಲ ನೋಡುತ್ತಿರುವ ಟೂರಿಸ್ಟ್ ಮಾತ್ರ ಶಾಕ್ ಆಗ್ತಾರೆ. ಆತರ 3 ಬಾಣಗಳನ್ನ ಹಾಕಿದ ನಂತರ ಆ ಹುಡುಗಿ ಬಂದು ಮುದುಕನ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಅದೇ ವಿಷಯವನ್ನ ಮುದುಕ ಟೂರಿಸ್ಟ್ ಕಿವಿಯಲ್ಲಿ ಹೇಳ್ತಾನೆ. ಅವನ ಜಾತಕವನ್ನ ಕೇಳಿ ಆ ಟೂರಿಸ್ಟ್ ದಂಗಾಗ್ತಾನೆ. ಮೇ ಬಿ ಅವನ ಹೆಂಡತಿ ಓಡಿ ಹೋಗ್ತಾಳ ಅಂತ ಆ ಜಾತಕದಲ್ಲಿ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಇನ್ನು ಸೀನ್ ಕಟ್ ಮಾಡಿದ್ರೆ ಮುದುಕ ಅವರನ್ನ ಡ್ರಾಪ್ ಮಾಡುವುದಕ್ಕೆ ಹೋದಾಗ ಒಂಟಿಯಾಗಿರುವ ಈ ಹುಡುಗಿ ಆರ್ಚರಿನ ಪ್ರಾಕ್ಟೀಸ್ ಮಾಡ್ತಾಳೆ, ಅಂದ್ರೆ ಬಾಣವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ತಿರುಗಿ ಬಂದಿರುವ ಮುದುಕ ಇವರಿಗೆ ಬೇಕಾಗಿರುವ ವಸ್ತುಗಳನ್ನ ಕೂಡ ತೆಗೆದುಕೊಂಡು ಬರ್ತಾನೆ. ಇನ್ನು ಸಂಜೆ ಆದ ತಕ್ಷಣ ಆ ಮುದುಕನೇ ಹತ್ತಿರ ಇದ್ದು ಆ ಹುಡುಗಿಗೆ ಸ್ನಾನ ಮಾಡಿಸ್ತಾನೆ. ಅವಳು ನಗ್ನವಾಗಿ ಇದ್ರೂ ಕೂಡ ಕೆಟ್ಟ ದೃಷ್ಟಿಯಿಂದ ಮಾತ್ರ ನೋಡೋದಿಲ್ಲ. ನಂತರ ಅವಳು ಮಲಗಿದ ನಂತರ ಮುದುಕ ಅವಳ ಹೈಟ್ ನ ಟೇಪ್ ನಿಂದ ಅಳತೆ ತಗೊಳ್ತಾನೆ, ಅಂದ್ರೆ ಇವರ ಮದುವೆ ಬಟ್ಟೆಗಳಿಗೋಸ್ಕರ ಈ ತರ ಮಾಡ್ತಾನೆ. ಯಾವಾಗಲೂ ಈ ಮುದುಕ ಅವರ ಮದುವೆ ಯೋಚನೆಯಲ್ಲೇ ಇರ್ತಾನೆ. ಸದಾಶಿವನಿಗೆ ಅದೇ ಜ್ಞಾನ ಅನ್ನೋ ತರ. ಅವಳಿಗೆ ಯಾವಾಗ 17 ವರ್ಷ ಮುಗಿಯುತ್ತವೆ, ಯಾವಾಗ ಮದುವೆ ಮಾಡಿಕೊಳ್ಳೋಣ ಅಂತ ಕ್ಯಾಲೆಂಡರ್ ನಲ್ಲಿ ದಿನಗಳನ್ನ ಕಾಟು ಹಾಕುತ್ತಾ ಇರ್ತಾನೆ. ಆದ್ರೆ ಅವಳಿಗೆ 17 ವರ್ಷ ತುಂಬುವುದು ನೆಕ್ಸ್ಟ್ ತಿಂಗಳ 12ಕ್ಕೆ ಅಂತ ಗೊತ್ತಾಗುವುದರಿಂದ ತುಂಬಾ ಎಕ್ಸೈಟ್ಮೆಂಟ್ ಮೋಡ್ ನಲ್ಲಿ ಹೋಗಿ ಫೀಲ್ ಆಗ್ತಾನೆ. ಇನ್ನು ನೆಕ್ಸ್ಟ್ ಡೇ ಮುದುಕ ಚಿಕ್ಕ ಬೋಟ್ ನಲ್ಲಿ ಟೂರಿಸ್ಟ್ ಗಳಿಗೋಸ್ಕರ ಹೋದಾಗ ಆ ಹುಡುಗಿ ಎದ್ದು ಅವನು ಪ್ರಿಪೇರ್ ಮಾಡಿರುವ ಫುಡ್ ನ ತಿಂತಾಳೆ. ಅವನು ವಾಪಸ್ ಬರುವವರೆಗೂ ಆ ಬೋಟ್ ನಲ್ಲಿ ವಯಲಿನ್ ಪ್ಲೇ ಮಾಡ್ತಾ ಉಯ್ಯಾಲೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಆದ್ರೆ ಆ ಮುದುಕ ಈ ಬಾರಿ ತೆಗೆದುಕೊಂಡು ಬಂದಿರುವ ವಸ್ತುಗಳಲ್ಲಿ ಮದುಮಗಳ ಚಪ್ಪಲಿ ಇರುವುದನ್ನ ಆ ಹುಡುಗಿ ಗಮನಿಸ್ತಾಳೆ. ಆದರೂ ಕೂಡ ಅವುಗಳ ಬಗ್ಗೆ ಏನು ಮಾತನಾಡದೆ ಸೈಲೆಂಟ್ ಆಗಿ ಅವುಗಳನ್ನ ತನ್ನ ಬೀರೋದಲ್ಲಿ ಬಚ್ಚಿಡ್ತಾನೆ. ಪ್ರತಿ ಬಾರಿ ಬರುವ ಹಾಗೆ ಫಿಶಿಂಗ್ಗೆ 2 ಟೂರಿಸ್ಟ್ಗಳು ಬರ್ತಾರೆ. ಆದ್ರೆ ಫಿಶಿಂಗ್ ಬೋರ್ ಹೊಡೆದು ಫೋಟೋಸ್ನ ತಗೊಳ್ತಾ ಇರುವಾಗ ಅವರ ಕಣ್ಣು ಆ ಹುಡುಗಿ ಮೇಲೆ ಬೀಳುತ್ತೆ. ಅವಳು ತುಂಬಾ ಅಮಾಯಕವಾಗಿ ಅವರನ್ನೇ ನೋಡ್ತಾ ಇರುವುದರಿಂದ ಅವಳನ್ನು ಹತ್ತಿರಕ್ಕೆ ಕರೆಸಿಕೊಂಡು ಡ್ರೆಸ್ನಲ್ಲಿ ಮೀನು ಹಾಕಿ ಕಾಡಿಸ್ತಾ ಇರ್ತಾರೆ. ಆದ್ರೆ ಅವಳಿಗೆ ಮೊದಲು ಏನೂ ಅರ್ಥವಾಗುವುದಿಲ್ಲ. ಎಷ್ಟು ಡೀಸೆಂಟ್ ಆದರೂ ತಾನು ಒಬ್ಬ ಹುಡುಗಿ ಆಗಿರುವುದರಿಂದ ಅವರು ಮಾಡುವುದು ತುಂಬಾ ಅಸಹ್ಯವಾಗಿ ಅನಿಸಿ ತಿಳಿಯದೆ ಅವರಲ್ಲಿ ಒಬ್ಬನ ಕಪಾಳಕ್ಕೆ ಹೊಡಿತಾಳೆ. ಅದೇ ಸಮಯಕ್ಕೆ ಮುದುಕ ಕೂಡ ತನ್ನ ಬಾಣವನ್ನ ಎಸಿತಾನೆ. ಬಾಣದಿಂದಾನೇ ಅವರನ್ನ ಬೆದರಿಸಿ ಆ ಹುಡುಗಿಯನ್ನ ಅಲ್ಲಿಂದ ಕರೆದುಕೊಂಡು ಹೋಗಿಬಿಡ್ತಾನೆ.
ಆದ್ದರಿಂದ ಅವರಿಗೆ ಹೀಗೋ ಹೊರಟಾಗಿ ಆ ಮುದುಕನನ್ನ ಹಗ್ಗಗಳಿಂದ ಕಟ್ಟಿ ಹಾಕಿ ಆ ಹುಡುಗಿಯನ್ನ ರೇಪ್ ಮಾಡುವುದಕ್ಕೆ ಅವಳ ಹಿಂದೆ ಬೀಳ್ತಾರೆ. ಆವಾಗ ಆ ಹುಡುಗಿ ತಪ್ಪಿಸಿಕೊಂಡು ಹೋಗಿ ತನ್ನ ಬೌ ಆರೋನ ತೆಗೆದುಕೊಂಡು ಬರ್ತಾಳೆ. ಹೇಳಬೇಕಂದ್ರೆ ಇವಳಿಗೆ ಕೂಡ ಆರ್ಚರಿಯಲ್ಲಿ ಅನುಭವ ಇರುವುದರಿಂದ ಆ ಟೂರಿಸ್ಟ್ಗಳಿಗೆ ಬಾಣಗಳಿಂದಾನೆ ಬುದ್ಧಿನ ಹೇಳ್ತಾಳೆ. ಇನ್ನು ಸೀನ್ ಕಟ್ ಮಾಡಿದರೆ ಒಂದು ದಿನ ಆ ಬೋಟ್ಗೆ ಅನೇಕ ಜನ ಪ್ರವಾಸಿಗರು ಬರ್ತಾರೆ. ಅದರಲ್ಲಿ ಸಿಯೋನ್ ಎನ್ನುವ ಹುಡುಗ ತನ್ನ ತಂದೆ ಜೊತೆ ಬಂದಿರ್ತಾನೆ. ಮೊದಲ ಸಲ ನೋಡುವಾಗಲೇ ಆ ಹುಡುಗಿಗೆ ಅವನ ಮೇಲೆ ಅಟ್ರಾಕ್ಷನ್ ಬಂದು ಅವನನ್ನೇ ನೋಡ್ತಾ ಇರ್ತಾಳೆ. ಸಿಯೋನ್ ಹೆಡ್ಸೆಟ್ನಲ್ಲಿ ಹಾಡು ಕೇಳ್ತಾ ಇದ್ರೆ ಇವಳು ಕೂಡ ಹೋಗಿ ಹೆಡ್ಫೋನ್ಸ್ನ ತೆಗೆದುಕೊಂಡು ಅವಳು ಕೂಡ ಕೇಳ್ತಾಳೆ. ಅವಳ ಇನೋಸೆನ್ಸ್ಗೆ ಅಟ್ರಾಕ್ಟ್ ಆಗಿರುವ ಸಿಯೋನ್ ಆ ಹುಡುಗಿ ಜೊತೆ ಮಾತನಾಡುವುದಕ್ಕೆ ಪ್ರಯತ್ನ ಪಡ್ತಾನೆ. ಏನು ಓದಿದೀಯಾ, ಯಾವ ಸ್ಕೂಲ್ ಅಂತ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಅವಳು ಸೈಲೆಂಟ್ ಆಗಿ ನಗ್ತಾ ಇರ್ತಾಳೆ. ಅವಾಗ ಆ ಮುದುಕ ಇದನ್ನೆಲ್ಲ ನೋಡಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿಬಿಡ್ತಾನೆ. ಇನ್ನು ಸಂಜೆ ಆಗುವಷ್ಟರಲ್ಲಿ ಮುಂಚೆಯೇ ತರ ಅವಳಿಗೆ ಸ್ನಾನ ಮಾಡಿಸುತ್ತಾ ಇದ್ರೆ ಸಿಯೋನ್ ಕಿಡಕಿಯಿಂದ ನೋಡಿ ಆಶ್ಚರ್ಯಗೊಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಸಿಯೋನ್ ಫಿಶಿಂಗ್ ಮಾಡುತ್ತಿರುವಾಗ ಅವರ ತಂದೆನ ಇದರ ಬಗ್ಗೆ ಕೇಳ್ತಾನೆ, ನಿಜಕ್ಕೂ ಆ ಹುಡುಗಿ ಯಾರು, ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ, ಆ ಹುಡುಗಿನ ಅವಳಿಗೆ 6 ವರ್ಷ ಇರುವಾಗ ಅವಳು ಮಿಸ್ ಆಗಿದ್ರೆ ಈ ಮುದುಕ ಅವಳನ್ನ ಕರೆದುಕೊಂಡು ಬಂದು ಬಳಸ್ತಾ ಇದ್ದಾನೆ. ಇನ್ನು 1 ತಿಂಗಳಲ್ಲಿ ಮದುವೆ ಕೂಡ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಅವರ ಅಪ್ಪ. ಅದನ್ನ ಕೇಳಿರುವ ಸಿಯೋನ್, ಅಯ್ಯೋ 11 ವರ್ಷಗಳಿಂದ ಹೊರಗಿನ ಪ್ರಪಂಚ ನೋಡದೆ ಇದೇ ಬೋಟ್ನಲ್ಲಿ ಬದುಕುತ್ತಿದ್ದಾಳ ಅಂತ ತುಂಬಾ ಫೀಲ್ ಆಗ್ತಾನೆ. ಸಿಯೋನ್ ಅವರ ತಂದೆ ಆ ಮುದುಕನ ಹತ್ತಿರ ಜಾತಕ ಹೇಳಿಸಿಕೊಳ್ತಾ ಇರುವಾಗ ಆ ಹುಡುಗಿಗೆ ಇರುವ ರಿಸ್ಕ್ ನ ಸಿಯೋನ್ ಗಮನಿಸ್ತಾನೆ. ಇನ್ನು ಟೂರಿಸ್ಟ್ಗಳು ತಿರುಗಿ ಹೋಗುತ್ತಿರುವಾಗ ಸಿಯೋನ್ ತನ್ನ ಹೆಡ್ಫೋನ್ಸ್ನ ಆ ಹುಡುಗಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಅದು ಆ ಮುದುಕನಿಗೆ ಇಷ್ಟವಾಗುವುದಿಲ್ಲ. ಸಿಯೋನ್ ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಅಲ್ಲಿಂದ ಹೋಗಿಬಿಡ್ತಾನೆ. ತಾನು ಕೂಡ ಸಿಯೋನ್ ಹೋಗುತ್ತಿರುವುದಕ್ಕೆ ಚೂರು ಬೇಜಾರ್ನಲ್ಲೇ ಇರ್ತಾಳೆ. ಆ ಮುದುಕ ಪ್ರವಾಸಿಗರನ್ನ ಡ್ರಾಪ್ ಮಾಡಿ ಬರುವಷ್ಟರಲ್ಲಿ ಆ ಹುಡುಗಿ ಸಿಯೋನ್ ಕೊಟ್ಟಿರುವ ಹೆಡ್ಫೋನ್ಸ್ನ ಇಟ್ಟುಕೊಂಡು ಮುದುಕ ಬಂದಿರುವುದನ್ನೇ ಗಮನಿಸುವುದಿಲ್ಲ. ಹಾಗೆ ಈ ಬಾರಿ ಆ ಹುಡುಗಿ ತನ್ನ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಬರಲಾರದೇ ಇರುವುದರಿಂದ ಆ ಮುದುಕನಿಗೆ ತುಂಬಾ ಕೋಪ ಬಂದು ಹೆಡ್ಫೋನ್ಸ್ ತೆಗೆದುಕೊಂಡು ಮುರಿದು ಬಿಡ್ತಾನೆ. ಆವಾಗ ಆ ಹುಡುಗಿಗೆ ಆ ಮುದುಕನ ಮೇಲೆ ಮೊದಲನೇ ಸಲ ಕೋಪ ಬರುತ್ತೆ. ಮಾಮೂಲಿಯಾಗಿ ಸಂಜೆ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ರೆ ಈ ಬಾರಿ ಚೂರ ಇಷ್ಟ ಇಲ್ಲದೆ ಇರುವ ತರ ವರ್ತನೆ ಮಾಡ್ತಾಳೆ. ಅದನ್ನ ಗಮನಿಸಿರುವ ಮುದುಕ ಮಧ್ಯದಲ್ಲೇ ಎದ್ದು ಹೋಗಿಬಿಡ್ತಾನೆ. ಇನ್ನು ಹೊರಗೆ ಹೋಗಿ ತನಗೆ ಇಷ್ಟವಾದ ವಯಲಿನ್ ಪ್ಲೇ ಮಾಡ್ತಾ ಇದ್ರೆ ಅವಳು ಮಾತ್ರ ಒಳಗೆ ನಿದ್ದೆ ಮಾಡುತ್ತಿರುವ ಹಾಗೆ ನಟನೆ ಮಾಡ್ತಾಳೆ. ಆದ್ದರಿಂದ ತಾನು ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಅಂದುಕೊಂಡು ಪ್ರತಿದಿನ ತರನೇ ಕ್ಯಾಲೆಂಡರ್ನ ಟಿಕ್ ಮಾರ್ಕ್ ಹಾಕಿ ಅವಳ ಕೈನ ಇಟ್ಕೊಂಡು ಮಲಗ್ತಾನೆ. ಇನ್ನು ನೆಕ್ಸ್ಟ್ ಡೇ ಮುದುಕ ಟೂರಿಸ್ಟ್ಗಳಿಗೋಸ್ಕರ ಹೋಗಿ ವಾಪಸ್ ಬರುವಷ್ಟರಲ್ಲಿ ಆ ಹುಡುಗಿ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕೂತಿರ್ತಾಳೆ. ಅವಳ ಕೋಪನ ಕಡಿಮೆ ಮಾಡುವುದಕ್ಕೆ ತಾನು ತಂದಿರುವ ಒಂದು ನೆಕ್ಲೆಸ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆದರೆ ಆ ಹುಡುಗಿ ಅದನ್ನು ಕಟ್ ಮಾಡಿ ಎಸೆದು ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಮುದುಕನ ಈಗೋ ಹರ್ಟ್ ಮಾಡುವುದಕ್ಕೆ ಬೇಕಂತಾನೆ ಒಬ್ಬ ಟೂರಿಸ್ಟ್ ಹತ್ತಿರಕ್ಕೆ ಹೋಗಿ ಮಲಗ್ತಾಳೆ. ಆದ್ದರಿಂದ ಆ ಮುದುಕ ವೇಗವಾಗಿ ಬಂದು ಅವಳನ್ನು ಒಳಗೆ ಕರೆದುಕೊಂಡು ಹೋಗಿ ಮಲಗಿಸ್ತಾನೆ. ಹೊರಗೆ ಬಂದು ಆ ಟೂರಿಸ್ಟ್ ಜೊತೆ ಜಗಳವಾಡಿ ಅವನ ಬೋಟ್ ಹತ್ತಿಸಿ ಕರೆದುಕೊಂಡು ಹೋಗಿಬಿಡ್ತಾನೆ. ಆ ತರ ಮುದುಕನಿಗೆ ಇರುವ ಪೊಸೆಸಿವ್ನೆಸ್ನ ಆ ಹುಡುಗಿ ಗಮನಿಸ್ತಾಳೆ. ಇನ್ನು ಅವತ್ತು ರಾತ್ರಿ ಮುದುಕ ಯಾರು ನೋಡ್ತಾ ಇಲ್ವಲ್ಲ ಅಂತ ಮೊದಲನೇ ಸಲ ಆ ಕ್ಯಾಲೆಂಡರ್ನಲ್ಲಿ ಸುಮಾರು 4 ದಿನಗಳಿಗೆ ಟಿಕ್ ಮಾರ್ಕ್ ಹಾಕಿಬಿಡ್ತಾನೆ. ಆದರೆ ನಿದ್ದೆ ಮಾಡುತ್ತಿರುವ ತರ ನಟನೆ ಮಾಡುತ್ತಿರುವ ಆ ಹುಡುಗಿ ನೋಡಿಬಿಡ್ತಾಳೆ. ಕೆಲವು ದಿನಗಳ ನಂತರ ಸಿಯೋನ್ ಮತ್ತೆ ಆ ಬೋಟ್ ಹತ್ತಿರಕ್ಕೆ ಬರ್ತಾನೆ. ಅವನ್ನ ನೋಡಿರುವ ಆ ಹುಡುಗಿ ತುಂಬಾ ಖುಷಿಯಾಗಿ ತುಂಬಾ ಎಕ್ಸೈಟೆಡ್ ಆಗಿ ಅವನನ್ನ ರಿಸೀವ್ ಮಾಡ್ಕೊಳ್ತಾಳೆ. ಬರ್ತಾ ಆ ಮುದುಕ ತನ್ನ ಮದುವೆಗೋಸ್ಕರ 2 ಕೋಳಿನ ಕೂಡ ತೆಗೆದುಕೊಂಡು ಬರ್ತಾನೆ. ಸಿಯೋನ್ ಫಿಶಿಂಗ್ ಮಾಡ್ತಾ ಇದ್ರೆ ಆ ಹುಡುಗಿ ಅವನ ಹತ್ತಿರಕ್ಕೆ ಹೋಗಿ ಅವನ ಜೊತೆ ಹ್ಯಾಪಿಯಾಗಿ ಕಾಲ ಕಳಿತಾಳೆ. ಹಾಗೆ ಅವನು ಅವಳನ್ನ ಇಟ್ಕೊಂಡು ಫೋಟೋಸ್ನ ತೆಗೆಯುವುದರಿಂದ ಮುದುಕ ತುಂಬಾ ಜಲಸ್ ಆಗಿ ಫೀಲ್ ಆಗಿ ಸಿಯೋನ್ ಪಕ್ಕಕ್ಕೆ ಬಾಣನ ಎಸಿತಾನೆ. ಆದ್ದರಿಂದ ಅವಳಿಗೆ ಕೋಪ ಬಂದು ಆ ಬಾಣನ ತೆಗೆದುಕೊಂಡು ಬಂದು ಅವನ ಮುಂದೇನೆ ಮುರಿದು ಬಿಡ್ತಾಳೆ. ಇನ್ನು ರಾತ್ರಿ ಆದ ನಂತರ ಮುದುಕ ಕ್ಯಾಲೆಂಡರ್ನಲ್ಲಿ ಇನ್ನು ಕೆಲವು ದಿನಗಳನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ಮಂತ್ ಒಳಗಡೆ ಹೋಗಿಬಿಡ್ತಾನೆ. ನಿದ್ದೆ ಮಾಡುವಾಗ ಆ ಹುಡುಗಿ ಕೈನ ಇಟ್ಕೋಬೇಕು ಅನ್ಕೊಂಡ್ರೆ ಅವಳ ಕೈ ಸಿಗದೆ ತರ ಮಾಡ್ತಾಳೆ ಅವಳು. ಆದ್ರೂ ಸರಿ, ಅವಳ ಕೈನ ಹೇಗೆ ಇಟ್ಕೊಂಡು ಮಲಗ್ತಾನೆ, ಇನ್ನೊಂದು ಕಡೆ ಸಿಯೋನ್ ತನ್ನ ಫೋನ್ನಲ್ಲಿ ತೆಗೆದಿರುವ ಫೋಟೋಸ್ನ ನೋಡುತ್ತಾ ಆ ಹುಡುಗಿ ಮುದುಕನ್ನ ಕೈನ ಬಿಡಿಸಿಕೊಂಡು ನಿದ್ದೆ ಮಾಡುತ್ತಿರುವ ಸಿಯೋನ್ ಹತ್ತಿರಕ್ಕೆ ಬಂದು ಅವನ ಬೆಡ್ ಮೇಲಕ್ಕೆ ಹೋಗಿಬಿಡ್ತಾಳೆ. ಇನ್ನೊಂದು ಕಡೆ ಮುದುಕನಿಗೆ ಹುಡುಗಿ ಕೈ ಸಿಗದೆ ಇರುವುದರಿಂದ ಎಚ್ಚರವಾಗ್ತಾನೆ. ಆ ತರ ಸಿಯೋನ್ ಆ ಹುಡುಗಿನ ಕಿಸ್ ಮಾಡ್ತಾ ಇದ್ರೆ ಸಡನ್ ಆಗಿ ಅಲ್ಲಿಗೆ ಬಂದಿರುವ ಮುದುಕ ಅದನ್ನ ನೋಡಿ ತಕ್ಷಣವೇ ಅವನನ್ನು ಆ ಬೋಟ್ನಿಂದ ಆಚೆ ಕಳಿಸಿಬಿಡ್ತಾನೆ. ಅವಾಗ ಸಿಯೋನ್ ಆ ಮುದುಕನ ಜೊತೆ ನೀವು ಮಾಡುತ್ತಿರುವುದು ದೊಡ್ಡ ತಪ್ಪು, 10 ವರ್ಷಗಳಿಂದ ಆ ಹುಡುಗಿನ ಈ ಬೋಟ್ನಲ್ಲಿ ಬಂಧಿಸಿ ಇಟ್ಟಿದ್ದೀರಿ, ಹೊತ್ತು ಅವಳ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಆ ಹುಡುಗಿ ಪೇರೆಂಟ್ಸ್ ಯಾರು ಅಂತ ಕಂಡುಹಿಡಿದು ನಾನು ಮತ್ತೆ ತಪ್ಪದೆ ಬರ್ತೀನಿ ಅಂತ ನಿಮ್ಮ ಮುಂದೆ ಕೇಳಿ ಹೋಗಿಬಿಡ್ತಾನೆ. ಮುದುಕ ಸೀರಿಯಸ್ ಆಗಿ ಒಂದು ಲುಕ್ನ ಕೊಟ್ಟು ಬೋಟ್ನ ತೆಗಿತಾನೆ. ಇನ್ನು ಸಿಯೋನ್ ಕೂಡ ಹೋಗ್ತಾ ಇದ್ರೆ ಅವಳಿಗೆ ಅಳುತ್ತಾ ನಿಂತು ಬಿಡ್ತಾಳೆ. ಇನ್ನು ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮುದುಕ ಕ್ಯಾಲೆಂಡರ್ನಲ್ಲಿ ಹಳೆಯ ಪೇಷನ್ಗಳನ್ನ ಹರಿದು ಹಾಕಿ ಅವರ ಮದುವೆ ಆಗುವವರೆಗೂ ಈ ಬೋಟ್ನೊಳಗಡೆ ಯಾರೂ ಬರದೇ ಇರುವ ತರ ಡಿಸೈಡ್ ಆಗಿ ಬಂದಿರುವ ಟೂರಿಸ್ಟ್ಗಳನ್ನ ಅವನ ಬಾಣಗಳಿಂದ ಭಯಪಡಿಸಿ ಅಲ್ಲಿಂದ ಕಳಿಸ್ತಾ ಇರ್ತಾನೆ.
ಆ ಹುಡುಗಿಗೆ ಅದೆಲ್ಲ ಇಷ್ಟವಾಗದೇ ಇರುವುದರಿಂದ ಚಿಕ್ಕ ಬೋಟ್ನಲ್ಲ ಅಲ್ಲಿಂದ ಓಡಿ ಹೋಗುವ ಪ್ರಯತ್ನವನ್ನ ಪಡ್ತಾಳೆ. ಆದರೆ ಮುದುಕ ತಕ್ಷಣವೇ ಅಲ್ಲಿಗೆ ಬಂದು ಅವಳನ್ನ ತಡಿತಾನೆ. ಕೋಪದಿಂದ ಹೋಗಿ ಅವರಿಬ್ಬರ ಬೆಡ್ನ ಸೇರಿಸಿ ಬಿಡ್ತಾನೆ. ಇನ್ನು ಡೇಸ್ನ ಲೆಕ್ಕ ಮಾಡುವುದು ವೇಸ್ಟ್ ಅಂತ ಅಂದುಕೊಂಡು ಆ ಕ್ಯಾಲೆಂಡರ್ನ ಕೂಡ ಹರಿದು ಬಿಡ್ತಾನೆ ಕೋಪದಲ್ಲಿ. ನೆಕ್ಸ್ಟ್ ಡೇ ಆ ಹುಡುಗಿ ನಿದ್ದೆಯಿಂದ ಎದ್ದೊಳಷ್ಟರಲ್ಲಿ ದೂರದಲ್ಲಿ ಇನ್ನೊಂದು ಬೋಟ್ನಲ್ಲಿ ಸಿಯೋನ್ ಬರುವುದು ಗಮನಿಸ್ತಾಳೆ. ಸಿಯೋನ್ ತನ್ನ ಪಾಕೆಟ್ನಿಂದ ಒಂದು ಪಾಂಪ್ಲೆಟ್ನ ಕೊಟ್ಟು ಆ ಹುಡುಗಿ ಪೇರೆಂಟ್ಸ್ ಯಾರು ಅಂತ ಕಂಡುಹಿಡಿದಿದ್ದೀನಿ, ಅವರು ಇವಳಿಗೋಸ್ಕರ ಇನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆ ಮಿಸ್ಸಿಂಗ್ ಪಾಂಪ್ಲೆಟ್ನ ನೋಡಿರುವ ಮುದುಕ ಅದನ್ನ ಹರಿದು ಅಲ್ಲಿಂದ ಹೋಗಿಬಿಡ್ತಾನೆ. ಆವಾಗ ಆ ಹುಡುಗಿ ನೋವು ಪಡುವುದನ್ನು ನೋಡಿರುವ ಸಿಯೋನ್ ನೋವು ಪಡಬೇಡ, ನಿನ್ನ ಇಲ್ಲಿಂದ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅದನ್ನೆಲ್ಲ ನೋಡುತ್ತಿರುವ ಮುದುಕ ತನ್ನ ಬಾಣಗಳನ್ನು ಶಾರ್ಪ್ ಮಾಡಿ ಸಿಯೋನ್ನ ಸಾಯಿಸುವುದಕ್ಕೆ ಬಾಣಗಳನ್ನು ಹಾಕ್ತಾ ಇದ್ರೆ ಆ ಹುಡುಗಿ ಅವನಿಗೆ ಅಡ್ಡಿಯಾಗಿ ನಿಲ್ತಾಳೆ. ಆದ್ದರಿಂದ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ನ ನೋಡಿ ಮುದುಕ ಮತ್ತೆ ಡಿಸಪಾಯಿಂಟ್ ಆಗಿ ಮತ್ತೆ ಒಳಗಡೆ ಹೋಗಿಬಿಡ್ತಾನೆ. ಇನ್ನು ನೈಟ್ ನಿದ್ದೆ ಮಾಡುವಾಗ ತನ್ನ ಕೈನ ಹಿಡ್ಕೋಬೇಕು ಅಂದ್ಕೊಂಡ್ರೆ ಆ ಹುಡುಗಿ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆದರೂ ಸರಿ ಫೋರ್ಸ್ನಿಂದ ಹಿಡ್ಕೊಳ್ಳುವಷ್ಟರಲ್ಲಿ ಆ ಹುಡುಗಿ ಮುದುಕನ ಹೊಡೆದು ಅಲ್ಲಿಂದ ಹೋಗಿಬಿಡ್ತಾಳೆ. ಆ ಕೋಪನ ನೆಕ್ಸ್ಟ್ ಬೆಳಗ್ಗೆ ಬೋಟ್ ಇಂಜಿನ್ ಮೇಲೆ ತೋರಿಸುತ್ತಾ ಗಾಯ ಮಾಡಿಕೊಳ್ತಾನೆ. ಹಾಗೆ ಅವನ ತಲೆಯಿಂದ ರಕ್ತ ಬರುತ್ತಿರುವುದರಿಂದ ಆ ಹುಡುಗಿ ಅವನಿಗೆ ಬ್ಯಾಂಡೇಜ್ನ ಹಾಕುವುದಕ್ಕೆ ಬರ್ತಾಳೆ. ಅದೇ ರಾತ್ರಿಯಿಂದ ಅವಳ ಮೇಲೆ ಕೋಪದಿಂದ ಇರುವ ಮುದುಕ ಅವಳ ಹತ್ತಿರಕ್ಕೆ ಬಂದ ತಕ್ಷಣ ನಾನ್ ಸ್ಟಾಪ್ ಆಗಿ ಹೊಡಿತಾನೆ ಇರ್ತಾನೆ. ಅವಾಗ ಆ ಹುಡುಗಿ ಅಳುತ್ತಾ ಅಲ್ಲೇ ಇರ್ತಾಳೆ ಬಿಟ್ಟು ದೂರ ಹೋಗೋದಿಲ್ಲ. ಅದನ್ನು ನೋಡಿರುವ ಸಿಯೋನ್ ಅವಳನ್ನ ಪಕ್ಕಕ್ಕೆ ಎಳೆದು ಆ ಮುದುಕನ ಮೇಲೆ ಕೂಗಾಡ್ತಾನೆ. 11 ವರ್ಷ ಅವರ ಪೇರೆಂಟ್ಸಿಂದ ದೂರ ಮಾಡಿ ಟಾರ್ಚರ್ ಮಾಡ್ತಾ ಇದ್ದೀಯಾ, ಅದು ಸಾಕಾಗಲ್ವಾ, ಇವಾಗ ಮತ್ತೆ ಹೊಡಿತಾ ಟಾರ್ಚರ್ ಮಾಡಬೇಕಾ ಅಂತ ಬೈತಾ ಅಲ್ಲಿಂದ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಇನ್ನು ಸ್ವಲ್ಪ ಸಮಯದ ನಂತರ ಸಿಯೋನ್ ಬಂದು ಅವನ ಜಾತಕ ಹೇಳುವುದಕ್ಕೆ ಹೇಳ್ತಾನೆ. ಆ ಹುಡುಗಿನ ನಾನು ಕರೆದುಕೊಂಡು ಹೋಗ್ತೀನ ಅಥವಾ ನಿಮ್ಮ ಜೊತೆ ಬಿಟ್ಟು ಹೋಗ್ತೀನ, ನನ್ನ ಜಾತಕ ಹೇಳಿ ಅಂತ ಹೇಳ್ತಾನೆ ಸಿಯೋನ್. ಇನ್ನು ಮುದುಕನಿಗೆ ಕೂಡ ತಿಳಿದುಕೊಳ್ಳಬೇಕಂತ ಅನ್ನಿಸಿ ಜಾತಕ ನೋಡಲು ಸ್ಟಾರ್ಟ್ ಮಾಡ್ತಾನೆ. ಇನ್ನು ನಾರ್ಮಲ್ ಆಗಿ ಆ ಹುಡುಗಿ ಉಯ್ಯಾಲೆಯಲ್ಲಿ ಸ್ವಿಂಗ್ ಆಗುತ್ತಿರುವಾಗ ಮೂರನೆಯ ಬಾಣ ಹಾಕುತ್ತಿರುವಾಗ ಆ ಮುದುಕ ಟೆನ್ಷನ್ ಆಗುವುದನ್ನು ನೋಡಿ ಎಲ್ಲಿ ಆ ಹುಡುಗಿಗೆ ತಗುಲುತ್ತೆ ಅಂತ ಭಯಪಟ್ಟು ಸಿಯಾನ್ ಉಯ್ಯಾಲೆಯನ್ನ ಪಕ್ಕಕ್ಕೆ ಎಳೆದು ಬಿಡ್ತಾನೆ. ನೀರಿನಲ್ಲಿ ಬಿದ್ದಿರುವ ಹುಡುಗಿ ಮೇಲಕ್ಕೆ ಬಂದಾಗ ಮುದುಕನ ಕಿವಿಯಲ್ಲಿ ಏನು ಹೇಳ್ತಾಳೆ ಅದೇ ವಿಷಯವನ್ನು ಸಿಯೋನ್ ಕಿವಿಯಲ್ಲಿ ಹೇಳ್ತಾನೆ. ಇಷ್ಟಕ್ಕೂ ಏನು ಹೇಳಿದ್ದಾನೆ ಅಂತ ತೋರಿಸೋದಿಲ್ಲ. ಆದರೆ ಆ ಹುಡುಗಿ ಯಾಕೋ ಡಲ್ಲಾಗಿ ಬಿಡ್ತಾಳೆ. ಮುದುಕ ತನ್ನ ರೂಮ್ನೊಳಗಡೆ ಹೋದಾಗ ಹಿಂದೇನೆ ಸಿಯೋನ್ ಕೂಡ ಹೋಗಿ ತಾನು ಹೋಗ್ತಾ ಇದ್ದೀನಿ, ದಯಮಾಡಿ ಆ ಹುಡುಗಿಯನ್ನು ನನ್ನ ಜೊತೆ ಕಳಿಸಿಬಿಡಿ, ಅದೇ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾನೆ. ಆದ್ದರಿಂದ ಆ ಮುದುಕ ತನ್ನ ಬೀರೋ ಅಲ್ಲಿ ಅಡಗೆ ಇಟ್ಟಿರುವ ತನ್ನ ಮದುವೆ ಸಾಮಾನುಗಳನ್ನೆಲ್ಲ ಹೊರಗೆ ಎಸೆಯುತ್ತಾ ತುಂಬ ನೋವು ಪಡ್ತಾನೆ. ಅವನು ಮದುವೆ ಮೇಲೆ ಎಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದಾನೆ ಆ ನೋವನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತೆ. ಇನ್ನು ಸೀನ್ ಕಟ್ ಮಾಡಿದರೆ ನೆಕ್ಸ್ಟ್ ಸೀನ್ನಲ್ಲಿ ಸಿಯೋನ್ ಆ ಹುಡುಗಿಯನ್ನು ಕರೆದುಕೊಂಡು ಚಿಕ್ಕ ಬೋಟ್ನಲ್ಲಿ ಹೊರಡ್ತಾನೆ. ಆವಾಗ ಆ ಹುಡುಗಿಗೆ ಚೂರು ನೋವು ಅನ್ನಿಸಿದ್ರೂ ಅಲ್ಲಿಂದ ಹೊರಡ್ತಾಳೆ. ಆ ಥರ ಅವರು ಹೋಗುತ್ತಿರುವ ಬೋಟ್ಗೆ ಇರುವ ಹಗ್ಗದಿಂದ ಮುದುಕ ತನಗೆ ತಾನು ಹ್ಯಾಂಗ್ ಹಾಕಿಕೊಳ್ತಾನೆ. ಸ್ವಲ್ಪ ದೂರ ಹೋದ ನಂತರ ಹಗ್ಗ ಕುತ್ತಿಗೆಗೆ ಬಿಗಿಯಾಗುವುದರಿಂದ ಬೋಟ್ ಮುಂದಕ್ಕೆ ಹೋಗೋದಿಲ್ಲ. ಸಿಯಾನ್ಗೆ ವಿಷಯ ಗೊತ್ತಾಗದೆ ಇಂಜಿನ್ ಸ್ಪೀಡ್ನ ಹೆಚ್ಚು ಮಾಡ್ತಾ ಇದ್ರೆ ಕುತ್ತಿಗೆಗೆ ಇರುವ ಹಗ್ಗ ಇನ್ನೂ ಟೈಟ್ ಆಗುತ್ತಾ ಮುದುಕ ಒದ್ದಾಡ್ತಾನೆ. ಆ ಹುಡುಗಿಗೆ ಯಾಕೋ ಡೌಟ್ ಬಂದು ಆ ಹಗ್ಗನ್ನು ನೋಡಿದರೆ ವಿಷಯ ಅರ್ಥವಾಗುತ್ತೆ. ಆದ್ದರಿಂದ ತಕ್ಷಣವೇ ಆ ಹಗ್ಗವನ್ನು ಕಟ್ ಮಾಡಿ ಮುದುಕನ ಹತ್ತಿರಕ್ಕೆ ಬಂದು ಅಳ್ತಾಳೆ. ಇಲ್ಲಿ ಆ ಹುಡುಗಿಗೋಸ್ಕರ ಮುದುಕ ಸುಸೈಡ್ ಮಾಡಿಕೊಳ್ಳುವುದಕ್ಕೆ ಕೂಡ ರೆಡಿಯಾಗಿರುವುದರಿಂದ ಅದನ್ನು ನೋಡಿ ಸಿಯೋನ್ ಮನಸ್ಸು ಕೂಡ ಕರಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಸೀನ್ ಕಟ್ ಮಾಡಿದರೆ ಈ ಬಾರಿ ಆ ಹುಡುಗಿನೇ ಮುದುಕನಿಗೆ ಸ್ನಾನ ಮಾಡಿಸ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ತಯಾರಿ ಮಾಡಿಕೊಂಡು ಮದುವೆಗೆ ರೆಡಿ ಆಗಿ ಅವರ ಆಚಾರದ ಪ್ರಕಾರ ಇಬ್ಬರು ಒಂದೊಂದು ಕೋಳಿನ ಗಾಳಿಯೊಳಗಡೆ ಎಸೆಯುವುದರಿಂದ ಮದುವೆ ಕಂಪ್ಲೀಟ್ ಆಗುತ್ತೆ. ಇನ್ನು ಇಬ್ಬರು ಸೇರಿ ಚಿಕ್ಕ ಬೋಟ್ನಲ್ಲಿ ಶೋಭನ ಮಾಡಿಕೊಳ್ಳುವುದಕ್ಕೆ ಹೋಗ್ತಾರೆ. ಇಲ್ಲೇ ಇರುತ್ತೆ ಅಸಲಿನ ಟ್ವಿಸ್ಟ್. ಆ ಥರ ಅವರು ತುಂಬ ದೂರ ಹೋದ ನಂತರ ಆ ಬೋಟ್ನ ನಿಲ್ಲಿಸಿ ಅವರು ಅದಕ್ಕೆ ರೆಡಿ ಆಗ್ತಾರೆ. ಮುದುಕ ಆ ಹುಡುಗಿ ಬಟ್ಟೆಗಳನ್ನು ಬಿಚ್ಚಿ ಆ ಹುಡುಗಿಗೆ ಕಿಸ್ ಮಾಡಿ ಪಕ್ಕಕ್ಕೆ ಹೋಗಿ ವಯಲಿನ್ನ ಪ್ಲೇ ಮಾಡ್ತಾನೆ. ಪ್ರತಿ ಬಾರಿಯ ಥರನೇ ಆ ಮ್ಯೂಸಿಕ್ನ ಕೇಳಿ ಆ ಹುಡುಗಿ ಮಲಗ್ತಾಳೆ. ಇನ್ನು ಒಂದು ಬಾಣನ ಗಾಳಿಯೊಳಗಡೆ ಬಿಡ್ತಾನೆ. ಆ ಬಾಣ ತುಂಬ ಮೇಲಕ್ಕೆ ಹೋಗಿಬಿಡುತ್ತೆ. ಅವಳನ್ನು ಚೆನ್ನಾಗಿ ನೋಡಿಕೊಂಡಿರುವ ಮುದುಕ ದೇವರಿಗೆ ನಮಸ್ಕಾರ ಮಾಡಿ ಸಮುದ್ರದೊಳಗಡೆ ತುಮುಕಿ ಸುಸೈಡ್ ಮಾಡಿಕೊಳ್ತಾನೆ. ಆ ಮುದುಕನ ಕೊನೆಯ ಬಯಕೆ ಅವಳನ್ನು ಮದುವೆ ಮಾಡಿಕೊಳ್ಳುವುದು, ಅದು ಮುಗಿದಿದೆ, ಅದರಿಂದ ಸತ್ತು ಹೋಗಿರ್ತಾನೆ. ಇನ್ನು ಶೋಭನ ವಿಷಯಕ್ಕೆ ಬಂದರೆ ಆ ಮುದುಕ ಅವನ ದೇಹದಿಂದ ಅಲ್ಲ, ಸ್ವಚ್ಛವಾದ ಮನಸ್ಸಿನಿಂದ ತನ್ನ ಆತ್ಮದಿಂದ ಪ್ರೀತಿಸಿದ್ದಾನೆ. ಅದಕ್ಕೆ ಮತ್ತೆ ಆತ್ಮರೂಪದಲ್ಲಿ ವಾಪಸ್ ಬರ್ತಾನೆ. ಹೌದು, ಆ ಮುದುಕ ಒಂದು ಆತ್ಮ ತರ ತಿರುಗಿ ಬಂದು ಆ ಹುಡುಗಿ ಜೊತೆ ಇಂಟಿಮೇಟ್ ಆಗ್ತಾನೆ. ಆವಾಗ ಗಾಳಿಯೊಳಗಡೆ ಎಸೆದಿರುವ ಬಾಣ ಆ ಹುಡುಗಿ ಮುಂದೆ ಬೀಳುತ್ತೆ. ಆ ಚಿಕ್ಕ ಬೋಟ್ ಅದಕ್ಕದೇ ಟ್ರಾವೆಲ್ ಆಗುತ್ತಾ ದೊಡ್ಡ ಬೋಟ್ ಹತ್ತಿರಕ್ಕೆ ಬಂದು ಬಿಡುತ್ತೆ. ಆವಾಗ ಸಿಯೋನ್ ಇದನ್ನೆಲ್ಲ ನೋಡಿ ಶಾಕ್ ಆಗ್ತಾನೆ. ಅವಳನ್ನೆಲ್ಲ ಕಂಟ್ರೋಲ್ ಮಾಡುವುದಕ್ಕೋಸ್ಕರ ಹೋಗಿ ಆ ಹುಡುಗಿನ ತಬ್ಬಿಕೊಂಡರೂ ಸಹ ಮುದುಕನ ಆತ್ಮ ಅವಳ ಜೊತೆ ಇನ್ನೂ ಇಂಟಿಮೇಟ್ ಆಗ್ತಾನೆ ಇರುತ್ತೆ. ಎಲ್ಲ ಮುಗಿದ ನಂತರ ಆ ಹುಡುಗಿ ವರ್ಜಿನಿಟಿ ಕಳೆದುಕೊಂಡಿರುವ ಹಾಗೆ ತೋರಿಸ್ತಾರೆ. ನಂತರ ಸಿಯೋನ್ ಮತ್ತು ಆ ಹುಡುಗಿ ಅಲ್ಲಿಂದ ಹೊರಡ್ತಾರೆ. ಆ ಥರ ಚಿಕ್ಕ ಬೋಟ್ನಲ್ಲಿ ಅವರು ಹೋಗ್ತಾ ಇದ್ರೆ ಹಿಂದೆ ಇರುವ ದೊಡ್ಡ ಬೋಟ್ ಅವರ ಹಿಂದೆಯೇ ಬರುತ್ತಾ ಮೆಲ್ಲ ಮೆಲ್ಲನೆ ಮುಳುಗಿ ಹೋಗುತ್ತೆ. ಆವಾಗ ಆ ಹುಡುಗಿ ಬೋಟ್ ಕಡೆ ನೋಡುತ್ತಾ ಬಾಯ್ ಬಾಯ್ನ ಹೇಳುವುದರಿಂದ ಕೊನೆಗೆ ಆ ದೊಡ್ಡ ಬೋಟ್ ಎಲ್ಲ ಮುಳುಗಿ ಹೋಗುತ್ತೆ. ಕೊನೆಗೆ ಆ ಹುಡುಗಿ ಡಮರುಗವನ್ನ ಕಿವಿ ಹತ್ತಿರ ಇಟ್ಟುಕೊಂಡು ಕಣ್ಣು ಮುಚ್ಚಿ ಆ ಸೌಂಡ್ನ ಕೇಳ್ತಾ ಇರುವುದರಿಂದ ಈ ಮೂವಿ ಎಂಡ್ ಆಗಿ ಬಿಡುತ್ತೆ. ಧನ್ಯವಾದಗಳು ಸ್ನೇಹಿತರೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಹಾಲಿವುಡ್ ಮೂವಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಈ ಮೂವಿ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ